ಚಿಲ್ಡ್ರನ್ ಪಾಠ ಎರಡು ಪಾಠ ಎರಡು ಊರಿಗೊಬ್ಬ ರಾಜನಂತೆ ಊರಿಗೊಬ್ಬ ರಾಜನಂತೆ ದ ಎಕ್ಸಸೈಸ್ ವಿಲ್ ಸ್ಟಡಿ ಟುಡೇ ವಿಲ್ ಸ್ಟಡಿ ಪೇಜ್ ನಂಬರ್ 13 ಪದಗಳ ಅರ್ಥ ಪೇಜ್ ನಂಬರ್ 13 ಪದಗಳ ಅರ್ಥ ಮೊದಲನೇದು ರಾಜ ರಾಜ ಅರಸ ರಾಜ ಅರಸ ದರ್ಜಿ ಬಟ್ಟೆ ಹೊಲಿಯುವವ ದರ್ಜಿ ಬಟ್ಟೆ ಹೊಲಿಯುವವ ಚಂದ ಚಂದ ಅಂದ ಸೊಗಸು ಚಲುವು ಅಂದ ಸೊಗಸು ಚಲುವು ಮಂತ್ರಿ ರಾಜನ ಸಲಹೆಗಾರ ಮಂತ್ರಿ ಅಂದರೆ ರಾಜನ ಸಲಹೆಗಾರ ಚಲೋ ಪದಗಳ ಅರ್ಥ ಪದಗಳಂತಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಪದಗಳು ಈ ಪದಕ್ಕೆ ಅದರ ಅರ್ಥ ಏನು ರಾಜ ಅಂತ ಹೇಳಿದ್ರೆ ಅರಸ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಕಿಂಗ್ ರಾಜ ಅಂತಂದರೆ ಅರಸ ಮತ್ತೊಂದು ಅರ್ಥ ಈ ರಾಜ್ಯಗೆ ಇನ್ನೊಂದು ಅರ್ಥ ಅರಸ ಸೊ ಆರ್ ಇನ್ ಇಂಗ್ಲೀಷ್ ಕಿಂಗ್ ದರ್ಜಿ ಅಂದರೆ ಬಟ್ಟೆ ಹೊಲಿಯುವರು ಟೇಲರ್ ಬಟ್ಟೆ ಹೊಲಿಯುವ ಟೇಲರ್ ಅಂತ ಹೇಳ್ತಾರಲ್ಲ ಒಂದು ಸ್ಟಿಚಸ್ ದ ಕ್ಲೋತ್ ಒಂದು ಸ್ಟಿಚಸ್ ದ ಕ್ಲೋತ್ ಚಂದ ಚಂದ ಅಂತಂದರೆ ಬ್ಯೂಟಿ ಸೊ ಅದಕ್ಕೆ ಅರ್ಥಗಳು ಅಂದ ಅಂದ ಅಂದ್ರೂ ಬ್ಯೂಟಿ ಸೊಗಸು ಅಂತಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುವಂಥದ್ದು ಚೆಲ್ಲುವಂಥದ್ದು ಸಹ ಸೇಮು ನೋಡಲಿಕ್ಕೆ ತುಂಬ ಸುಂದರವಾಗಿ ಇರುವಂಥದ್ದು ನೆಕ್ಸ್ಟ್ ಮಂತ್ರಿ ಮಂತ್ರಿ ಅಂತಂದರೆ ರಾಜನ ಸಲಹೆಗಾರ ಸೊ ಮಂತ್ರಿ ಅಂದರೆ ರಾಜನ ಸಲಹೆಗಾರ ದ ಮಿನಿಸ್ಟರ್ ಆಫ್ ಕಿಂಗ್ ಸೊ ಸಲಹೆಗಾರ ಅಂತಂದರೆ ಪ್ರತಿ ಟೈಮ್ದಲ್ಲೂ ಪ್ರತಿ ಸರಿ ಮಂತ್ರಿ ಆದವನು ಯಾವತ್ತು ರಾಜನ ಜೊತೆಗೆ ಇರ್ತಾನೆ ರಾಜನಿಗೆ ಸಲಹೆ ಕೊಡಲಿಕ್ಕೆ ಐಡಿಯಾಸ್ ಕೊಡಲಿಕ್ಕೆ ಅಥವಾ ಅವನಿಗೆ ಹೆಲ್ಪ್ ಔಟ್ ಮಾಡಲಿಕ್ಕೆ ಸೊ ಮಂತ್ರಿ ಆದವನು ಯಾವತ್ತು ರಾಜನ ಜೊತೆಗಿರ್ತಾನೆ ಆದ್ದರಿಂದ ಅವನಿಗೆ ರಾಜನ ಸಲಹೆಗಾರ ಸಲಹೆಗಾರ ಅಂತಂದರೆ ಓನ್ಲಿ ಗಿವ್ಸ್ ಅಡ್ವೈಸ್ ಆರ್ ದ ಐಡಿಯಾಸ್ ಸೊ ದೇರ್ಫೋರ್ ಈಸ್ ಕಾಲ್ಡ್ ಮಂತ್ರಿ ರಾಜನ ಸಲಹೆಗಾರ ಓಕೆ ಓಕೆ ಚಿಲ್ಡ್ರನ್ ಈಗ ನನ್ನ ಜೊತೆಗೆ ಓದಿ ಅಥವಾ ನಾನು ಓದಿ ಆದ ನಂತರ ನಾನು ಓದಿ ಆದ ನಂತರ ನೀವು ಮತ್ತೊಂದು ಸಲ ಅವುಗಳನ್ನು ಹೇಳ್ತಾ ನೀವು ಓದಬೇಕು ಸೊ ಪದಗಳ ಅರ್ಥ ಪದಗಳ ಅರ್ಥ ರಾಜ ಸೇ ರಾಜ ಅರಸ ಅರಸ ದರ್ಜಿ ದರ್ಜಿ ಬಟ್ಟೆ ಹೊಲಿಯುವವ ಬಟ್ಟೆ ಹೊಲಿಯುವವ ಚಂದ ಚಂದ ಅಂದ ಅಂದ ಸೊಗಸು ಸೊಗಸು ಚೆಲುವು ಚೆಲುವು ನೆಕ್ಸ್ಟ್ ಮಂತ್ರಿ ಮಂತ್ರಿ ರಾಜನ 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 ಸಲಹೆಗಾರ ಸಲಹೆಗಾರ ಮಂತ್ರಿ ರಾಜನ ಸಲಹೆಗಾರ ಓಕೆ ಚಿಲ್ಲ ಸೊ ಹೇಳಿ ನೋಡೋಣ ಹೇಳಿ ರಾಜ ಅಂತಂದ್ರೇನು ಓಕೆ ಅರಸ ದರ್ಜಿ ಅಂದರೆ ಬಟ್ಟೆ ಒಲೆಯು ಓಕೆ ಗುಡ್ ನೆಕ್ಸ್ಟ್ ಚಂದ ಅಂತೇಳಿದರೆ ಚಂದದ ಅರ್ಥ ಏನು ಅಂದ ಓಕೆ ಸೊಗಸು ಯಾ ಚೆಲ್ಲವು ಓಕೆ ನೆಕ್ಸ್ಟ್ ಮಂತ್ರಿ ಮಂತ್ರಿ ಅಂದರೆ
ಓಕೆ. ರಾಜನ ಸಲಹೆಗಾರ, ರಾಜನ ಸಲಹೆಗಾರ. ರಾಜನ ಸಲಹೆಗಾರ. ಓಕೆ. ಓಕೆ ಚಲೋ. ನೆಕ್ಸ್ಟ್ ವಿ ಹ್ಯಾವ್ ಅಭ್ಯಾಸ. ಅಭ್ಯಾಸ ಪೇಜ್ ನಂಬರ್ 13. ಪೇಜ್ ನಂಬರ್ 13. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ಮೊದಲನೆಯದು, ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್. ಇದರ ಉತ್ತರ ಏನು ಚಿಲ್ಡ್ರನ್? ಮಗಳಂತೆ. ಓಕೆ ಗುಡ್. ಸೊ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ. ಎರಡನೇದು, ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ. ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಯಂತೆ. ಮೂರನೇದು, ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ. ಡ್ಯಾಶ್ ಉತ್ತರ ಗುಂಡಿ. ಓಕೆ. ಗುಂಡಿ ಅಂತಂದರೆ ಬಟನ್. ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ. ಮತ್ತೊಂದ್ಸಲ ನಾನು ಹೇಳ್ಕೊಡ್ತೀನಿ ಚಿಲ್ಲ, ನೀವು ಸರಿಯಾಗಿ ಮನೆಯಲ್ಲಿ ಇದನ್ನು ಬರೀತಿರ್ಬೇಕಾದ್ರೆ ಕರೆಕ್ಟಾಗಿ ಜೋರಾಗಿ ಓದಿಕೊಂಡು ಈ ಬಿಟ್ಟ ಸ್ಥಳಗಳನ್ನು ಬರೆದು ಕಲಿಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಿಮ್ಮಷ್ಟಕ್ಕೆ ನೀವೇ ಎಲ್ಲಾನು ಬರಿಬೇಕಾಗ್ತದೆ. ಸೊ ಕಾಪಿ ಮಾಡುವ ಹಾಗಿಲ್ಲ, ಅಲ್ಲಿ ಯಾರಿಗೂ ಕೇಳುವ ಹಾಗಿಲ್ಲ ನೀವು. ಸೊ ಅದಕ್ಕಾಗಿ ಆದಷ್ಟು ಈ ಅಕ್ಷರಗಳನ್ನು ಬರೆದು 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 ನೀವು ಕಲಿಬೇಕಾಗ್ತದೆ. ಓಕೆ. ಸೊ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೀರಿ. ಫಸ್ಟ್ನೇದು, ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್. ಡ್ಯಾಶ್ ಉತ್ತರ ಮಗಳಂತೆ. ಎರಡನೇ ಪ್ರಶ್ನೆ, ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್ ಅಂಗಿಯಂತೆ. ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ. ಮೂರನೇದು, ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ. ಡ್ಯಾಶ್ ಗುಂಡಿ. ಸೊ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ. ಓಕೆ ಚಿಲ್ಲನ್, ಇದನ್ನು ನೀಟಾಗಿ ನೀವು ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರೀಬೇಕು. ಫಸ್ಟ್ ಸ್ವರಗಳು, ಅದಾದ ನಂತರ ವ್ಯಂಜನಗಳು, ವ್ಯಂಜನಗಳು ಆದ ನಂತರ 1 ರಿಂದ 100 ರವರೆಗೆ ಸಂಖ್ಯೆಗಳನ್ನು ಬರಿಬೇಕು. ಸಂಖ್ಯೆಗಳು ಆದ ನಂತರ ಪದಗಳ ಅರ್ಥ, ಪದಗಳ ಅರ್ಥ ಆದ ನಂತರ ಅಭ್ಯಾಸ. ಅಭ್ಯಾಸ ಫಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಬರೆಯೋದು. ಸೊ ಇದಾದ ನಂತರ ನೆಕ್ಸ್ಟ್ ಆ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಬರೆಯಿರಿ. ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಬರೆಯಿರಿ. ಮೊದಲದು, ದರ್ಜಿಯನ್ನು ಕರೆದರಂತೆ ಹೇಳಿ. ಉತ್ತರ, ದರ್ಜಿ ಬಂದು ನೋಡಿದನಂತೆ. ದರ್ಜಿಯನ್ನು ಕರೆದರಂತೆ. ಉತ್ತರ, ದರ್ಜಿ ಬಂದು ನೋಡಿದನಂತೆ. ಎರಡನೇದು, ಅಂಗಿಗಿಟ್ಟು ಹೊಲಿದನಂತೆ. ಅದರ ಉತ್ತರ, ಅಂಗಿ ಸರಿ ಆಯಿತಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿ ಆಯಿತಂತೆ. ನಾನು ನೀನು ಹೋಗೋನಂತೆ, ಮದುವೆ ನೋಡಿ ಬರೋನಂತೆ.
ನಾನು ನೀನು ಹೋಗೋನಂತೆ, ಮದುವೆ ನೋಡಿ ಬರೋನಂತೆ. ಓಕೆ ಚಿಲ್ಲ, ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಬರೆಯಿರಿ. ಸೊ ನಿಮಗೆ ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಕೊಟ್ಟರೆ, ದರ್ಜಿಯನ್ನು ಕರೆದರಂತೆ. ಸೊ ನೀವೇನು ಮಾಡಬೇಕು ಅದಕ್ಕೆ ಉತ್ತರ, ದರ್ಜಿ ಬಂದು ನೋಡಿದನಂತೆ ಬರಿಬೇಕಾಗ್ತದೆ. ಉತ್ತರ ಏನಿದೆ ಅದನ್ನಷ್ಟೇ ನೀವು ಬರಿಬೇಕಾಗ್ತದೆ. ಓಕೆ ಓಕೆ, ಮತ್ತೊಂದು ಸಲ. ಫಸ್ಟ್ನೇದು, ದರ್ಜಿಯನ್ನು ಕರೆದರಂತೆ. ಉತ್ತರ, ದರ್ಜಿ ಬಂದು ನೋಡಿದನಂತೆ. ಎರಡನೇದು, ಅಂಗಿಗಿಟ್ಟು ಹೊಲಿದನಂತೆ. ಉತ್ತರ, ಅಂಗಿ ಸರಿ ಆಯಿತಂತೆ. ಮೂರನೇ ಪ್ರಶ್ನೆ, ನಾನು ನೀನು ಹೋಗೋನಂತೆ, ಮದುವೆ ನೋಡಿ ಬರೋನಂತೆ. ನಾನು ನೀನು ಹೋಗೋನಂತೆ, ಮದುವೆ ನೋಡಿ ಬರೋನಂತೆ. ಓಕೆ ಚಿಲ್ಲರ್, ಸೊ ಇಲ್ಲಿಗೆ ಫಸ್ಟ್ ಸೆಕೆಂಡ್ ಪೋಯಮ್ ಫಾರ್ ದ ಎಕ್ಸಾಮ್ ಊರಿಗೊಬ್ಬ ರಾಜನಂತೆ ರಿವಿಷನ್ ಕಂಪ್ಲೀಟ್ ಆಗ್ತದೆ. ಸೊ ನಾನು ನಿನ್ನೆಯಿಂದ ಇವತ್ತಿನವರೆಗೆ ನಾನು ನಿಮಗೆಲ್ಲ ಏನೇನು ಕಳಿಸ್ಕೊಟ್ಟಿದ್ದೇನೆ ವಿಡಿಯೋದಲ್ಲಿ, ನಾನು ಏನೆಲ್ಲ ಹೇಳಿದ್ದೇನೆ ಚಿಲ್ಲರ್, ಕರೆಕ್ಟಾಗಿ ಚೆನ್ನಾಗಿ ಮನೆಯಲ್ಲಿ ಕುತ್ಕೊಂಡು ಅದನ್ನು ಬರೆದು ನೀವು ಕಲಿಬೇಕು, ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ ಈ ಸರಿ ಕ್ವಶನ್ ಆನ್ಸರ್ಸ್ ಸಹ ಇರ್ತವೆ, ಲಾಸ್ಟ್ ಫಸ್ಟ್ ಯುನಿಟ್ ಟೆಸ್ಟ್ ಆಗಿ ಪೇಪರ್ ಇರುವುದಿಲ್ಲ. ಈ ಸರಿ ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿರ್ತದೆ. ಸೊ ಹೀಗಾಗಿ ನೀವು ಕ್ವಶನ್ ಆನ್ಸರ್ಸನ್ನು ಬರಿಬೇಕಾಗ್ತದೆ, ಅದಕ್ಕಾಗಿ ಚೆನ್ನಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನೆಲ್ಲ ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರೆದು ನನಗೆ ನೀವು ಕಳಿಸ್ಬೇಕು. ನನಗೆ ನಾಳೆ ವಿಡಿಯೋ ನಿಮಗೆ ಮುಟ್ಟಿದ ತಕ್ಷಣ ನನಗೆ ಸಂಜೆ ಒಳಗೆ ನಿಮ್ಮದು ವಾಟ್ಸಪ್ ನನಗೆ ಬರಬೇಕು, ನಿಮ್ಮದು ರಿವಿಷನ್ ನನಗೆ ಬಂದು ಸಿಗಬೇಕು. ಓಕೆ, ಸೊ ಇಲ್ಲಿಗೆ ಇದು ರಿವಿಷನ್ ಮುಗಿತದೆ. ಸೊ ಈ ರಿವಿಷನ್ ಚೆನ್ನಾಗಿ ಮಾಡಿ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಥರ್ಡ್ ಲೆಸನ್ ನೋಡೋಣ, ಗೆಳೆತನ. ಓಕೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬರೆದು ಕಲಿತು ನನಗೆ ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು.